ಇಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಪ್ರಮುಖ ಸೂಚಾಂಕಗಳನ್ನ ನೋಡ್ತಾ ಇದೀವಿ ಇತ್ತೀಚೆಗೆ ರಿಲೀಸ್ ಆಗಿರತಕ್ಕಂತ ಪ್ರಮುಖ ಸೂಚಾಂಕಗಳು ನಾವು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಾವು ಕ್ಲಾಸ್ ಅನ್ನ ಮಾಡಿದ್ದೆ ಬಟ್ ಅದರೊಳಗಡೆ ಲಾಸ್ಟ್ ಟೈಮ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಆಗಿರ್ತಕ್ಕಂಥ ಪ್ರಮುಖ ಸೂಚಾಂಕಗಳ ಬಗ್ಗೆ ನೋಡಿದ್ವಿ ಬಟ್ ಇವಾಗ ಇತ್ತೀಚೆಗೆ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಏನಿದೆ ಇಲ್ಲಿ ತನ ಆಗಿರ್ತಕ್ಕಂಥ ರಿಲೀಸ್ ಆಗಿರ್ತಕ್ಕಂಥ ಪ್ರಮುಖ ಸೂಚ್ಯಾಂಕಗಳು ನೋಡ್ತಾ ಹೋಗೋಣ ಅಂಡ್ ಇಲ್ಲಿ ಪ್ರತಿಯೊಂದು ಸೂಚಾಂಕಗಳಿಗೂ ತನ್ನದೇ ಆಗಿರ್ತಕ್ಕಂಥ ಕೆಲವಷ್ಟು ಮಾನದಂಡಗಳಂತ ಇದಾವೆ ಸೊ ಇನ್ನೊಂದು ನಾವು ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಸೂಚ್ಯಾಂಕಲ್ಲಿ ಯಾವ್ಯಾವ ಯಾವ ಮಾನದಂಡಗಳು ಇದಾವೆ ಅನ್ನೋದು ಕೂಡ ಒಂದ್ ಕ್ಲಾಸ್ ಅನ್ನ ಮಾಡಿತ್ತು ಸೊ ಹಾಗಾದ್ರೆ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಆ ಒಂದು ಸೂಚಾಂಕಗಳ ಬಗ್ಗೆ ನೋಡಿದ ನಂತರ ಈ ವಿಡಿಯೋನ ನೋಡಿ ಸೊ ಇಲ್ಲಿ ಅಹ್ ಸೂಚ್ಯಾಂಕಗಳಂತಂದಾಗ ನಮ್ಮ ಪ್ರಪಂಚದಾದ್ಯಂತ ಯಾವ್ಯಾವ ದೇಶಗಳು ಯಾವ್ಯಾವ ಒಂದು ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿ ಒಂದೊಂದು ಅಂಶಗಳಿಂದ ಅಂದ್ರೆ ಕೆಲವೊಂದಷ್ಟು ಫೇಮಸ್ ಇದಾವೆ ಕೆಲವೊಂದಿಷ್ಟು ಲೀಸ್ಟ್ ಪ್ಲೇಸ್ ಅಲ್ಲಿ ಇದಾವೆ ಕೆಲವೊಂದಷ್ಟು ಟಾಪ್ ಪ್ಲೇಸ್ ಅಲ್ಲಿ ಇದಾವೆ ಸೊ ಈ ರೀತಿ ಯಾವ ಯಾವ ಕಾನ್ಸೆಪ್ಟ್ ಅನ್ನ ಮುಂದೆ ಇಟ್ಕೊಂಡು ಈ ಒಂದು ಸೂಚಾಂಕಗಳನ್ನ ರಿಲೀಸ್ ಮಾಡಿದಾರ ಅಥವಾ ಯಾವ ಯಾವ ಕ್ಷೇತ್ರದಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಸೊ ಹಾಗಾದ್ರೆ ಮೊದ್ಲೇದ್ ಯಾವ್ದು ಅಂತಂದ್ರೆ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಾಂಕ ಅಂತ ಹೇಳ್ತೀವಿ ಹೌದಾ ಸೊ ವಿಶ್ವ ಪತ್ರಿಕಾ ಪ್ರ ಈ ಒಂದು ಸ್ವತಂತ್ರ ಸೂಚ್ಯಾಂಕ ಅಂತಂದ್ರೆ ಫ್ರೀಡಂ ಪ್ರೆಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ವರ್ಲ್ಡ್ ಫ್ರೀಡಂ ಪ್ರೆಸ್ ಇಂಡೆಕ್ಸ್ ವಿಶ್ವ ಪತ್ರಿಕಾ ಸೂಚ್ಯಾಂಕ ಹಾಗಾದ್ರೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಸೂಚ್ಯಾಂಕನ್ನ ರಿಲೀಸ್ ಮಾಡಿದ್ದಾರೆ ಸೊ ಯಾವ ರೀತಿ ಪತ್ರಿಕೆಗೆ ಕಾನೂನು ಅಲ್ಲಿರ್ತಕ್ಕಂಥ ಕಾನೂನು ಎಷ್ಟು ಅವರಿಗೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ ಅದಾಗಿರ್ಬೋದು ಅಥವಾ ಸಾರ್ವಜನಿಕರು ಯಾವ ರೀತಿ ಸ್ಪಂದನೆ ಮಾಡ್ತಾರ ಅನ್ನೋದಾಗಿರ್ಬೋದು ಹೌದಾ ಆಮೇಲೆ ನೆಕ್ಸ್ಟ್ ಈ ಒಂದು ಪೊಲೀಸ್ ಇಲಾಖೆ ಯಾವ ರೀತಿ ಅವರಿಗೆ ಈ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸೊ ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನೋದಾಗಿರ್ಬೋದು ಮಾಧ್ಯಮಗಳ ಸ್ವತಂತ್ರ ಹೆಂಗೈತಿ ಅನ್ನೋದಾಗಿರ್ಬೋದು ಸೊ ಇಂಥ ಕೆಲವಷ್ಟು ಮಾನದಂಡಗಳನ್ನ ಮೇಲ್ಗಡೆ ಅಥವಾ ಮಾನದಂಡಗಳನ್ನ ಆಧಾರವಾಗಿ ಇಟ್ಕೊಂಡ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸೂಚ್ಯಾಂಕನ ಹೊಡೆಸ್ತಾರೆ ಸೊ ಹಾಗಾದ್ರೆ ಈ ಒಂದು ವಿಶ್ವ ಪತ್ರಿಕಾ ಸೂಚಾಂಗ ಇದು ಕ್ಲಿಯರ್ಲಿ ಎಫ್ ಪಿ ಡಿ ವಿಲೇಜ್ ಅಕೌಂಟೆಂಟ್ ಬರೆಯವರಿಗೆ ಬಿಎಂಟಿಸಿ ಎಂ ಎಕ್ಸಾಮ್ಸ್ ಏನ್ ನೆಕ್ಸ್ಟ್ ಬರೀರಲ್ಲ ಅವರಿಗೋಸ್ಕರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾಕಂದ್ರೆ ಕೆಲವೊಂದ್ಸತಿ ಕ್ವಶನ್ ರೈಸ್ ಮಾಡಿದಾರನೇ ಕೆಲವೊಂದು ವಿಶ್ವ ಪತ್ರಿಕಾ ಸೂಚಾಂಗದಲ್ಲಿ ಮೊದಲೇ ಸ್ಥಾನ ಯಾವುದು ಅಂತ ಅನ್ನೋದ್ರು ಕೇಳಬಹುದು ಅಥವಾ ಕೊನೆಯ ಸ್ಥಾನ ಅಂತ ಕೇಳಬಹುದು ವರದಿ ನೀಡಿದ್ ಯಾವುದು ಅಂತ ಕೇಳ್ಬಹುದು ಸೊ ಹಾಗಾಗಿ ನನ್ಪಿಟ್ಕೊಡ್ರಿ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಮೊದಲನೇ ಅಂದ್ರೆ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂತಹ ದೇಶ ಯಾವ್ದಿದೆ ಅಂತಂದ್ರ ನಾರ್ವೆ ಇದೆ ಮೊದಲ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು ಅಂದ್ರೆ ನಾರ್ವೆ ಹಾಗಾದ್ರೆ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಪ್ರಸ್ತುತ ಅಂತ ನೋಡಿದ್ರೆ ಒಂದ್ ನೂರ ಐವತ್ತೊಂಬತ್ತನೆಯ ಸ್ಥಾನದಲ್ಲಿ ಇದೆ ಪ್ರೆಸೆಂಟು ವರ್ಲ್ಡ್ ಫ್ರೀಡಮ್ ಪ್ರೆಸ್ ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ಒನ್ ಫಿಫ್ಟಿ ನೈನ್ ಪ್ಲೇಸ್ ಅಲ್ಲಿ ಇದೆ ನೂರ ಐವತ್ತೊಂಬತ್ತನೆಯ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಅಂತಂದ್ರ ನಾರ್ವೆ ಇದೆ ಇನ್ನ ವರದಿ ಬಿಡುಗಡೆ ಮಾಡತಕ್ಕಂತ ಸಂಸ್ಥೆ ಯಾವ್ದು ಅಂತ ರಿಪೋರ್ಟರ್ ವಿದೌಟ್ ಬೋರ್ಡರ್ಸ್ ಅಂತಕ್ಕಂತ ಸಂಸ್ಥೆ ಯಾವ್ದು ಅಂದ್ರೆ ರಿಪೋರ್ಟರ್ ವಿದೌಟ್ ಬೋರ್ಡರ್ಸ್ ಅಂತ ಹೇಳ್ತೀವಿ ಈ ರಿಪೋರ್ಟರ್ ವಿದೌಟ್ ಬೋರ್ಡರ್ಸ್ ಅಂತಕ್ಕಂತ ಸಂಸ್ಥೆ ಏನಾಗುತ್ತೆ ಅಂದ್ರೆ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತೆ ಹಾಗಾದ್ರೆ ಪತ್ರಿಕಾ ಸ್ವತಂತ್ರ ದಿನ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಆಚರಣೆ ಮಾಡ್ತೀವಿ ವಿಶ್ವ ಪತ್ರಿಕಾ ಸ್ವತಂತ್ರ ದಿನ ಅಂದ್ರೆ ಅವ್ರಿಗೂ ಕೂಡ ಫ್ರೀಡಮ್ ದವರಿಗೆ ಫ್ರೀಡಮ್ ಕೊಡ್ಲಾಗತ್ತೆ ಮಾಧ್ಯಮ ವರ್ಗದವರಿಗೂ ಕೂಡ ಏನಾಗುತ್ತೆ ಅಂದ್ರ ಸ್ವಾತಂತ್ರ್ಯ ಇದೆ ಸೊ ಮಾಧ್ಯಮ ವರ್ಗದವರು ಅವ್ರಿಗೆ ಬೇಕಾಗಿರತಕ್ಕಂತ ಕಾನ್ಸೆಪ್ಟ್ ಬರಿತಕ್ಕಂತ ಸ್ವಾತಂತ್ರ್ಯ ಇದೆ ಸೊ ಜೊತೆಗೆ ಅವರಿಗೆ ಕಾನೂನಾತ್ಮಕವಾಗಿ ಒಂದು ನೆರವು ನೀಡತಕ್ಕಂತ ಸ್ವಾತಂತ್ರ್ಯ ಕೂಡ ಇದೆ ಸೊ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ನಾವ್ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಮೇ ಮೂರು ನಾವು ಮೇ ಮೂರಂದು ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ ಹಾಗಾದ್ರೆ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ನೂರ ಒಂಬತ್ತು ಮೊದಲನೇ ಸ್ಥಾನದಲ್ಲಿರೋದು ಯಾವುದು ಅಂದ್ರೆ ನಾರ್ವೆ ವರದಿ ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ ರಿಪೋರ್ಟರ್ ವಿಥೌಟ್ ಬೋರ್ಡರ್ಸ್ ಅಂತಕ್ಕಂಥ ಸಂಸ್ಥೆ ಇನ್ನ ಎರಡನೇದು ಯಾವುದು ಅಂತಂದ್ರೆ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಥವಾ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಅಥವಾ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಅಥವಾ ಕಾಂಪಿಟೇಟಿವ್ ಏನ್ ಇಂಡೆಕ್ಸ್ ಅಲ್ಲಿ ಇರ್ತಕ್ಕಂತಹ ಸ್ಥಾನಮಾನವನ್ನು ನೋಡ್ತೀವಿ ಒಟ್ಟು ಅಂದ್ರೆ ಇಲ್ಲಿ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಾರೆ ನಲ್ವತ್ತನೇ ಸ್ಥಾನದಲ್ಲಿದೆ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ಎಷ್ಟು ಅಂದ್ರೆ ನಲವತ್ತನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಅಂತರ ಡೆನ್ಮಾರ್ಕ್ ಇದೆ ಮೊದಲ ಸ್ಥಾನದಲ್ಲಿ ಯಾವ್ದು ಅಂದ್ರೆ ಡೆನ್ಮಾರ್ಕ್ ಇದೆ ಯಾವ್ದ್ರಲ್ಲಿ ಅಂದ್ರೆ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಟಾಪ್ ಒನ್ ಪ್ಲೇಸ್ ಒಳಗೆ ಇರೋದು ಯಾವ್ದು ಅಂದ್ರೆ ಡೆನ್ಮಾರ್ಕ್ ಭಾರತದ ಸ್ಥಾನ ಎಷ್ಟು ಅಂತ ನಲ್ವತ್ತನೆಯ ಸ್ಥಾನದಲ್ಲಿದೆ ಹಾಗಾದ್ರೆ ಇದನ್ನ ಬಿಡುಗಡೆ ಮಾಡ್ತಕ್ಕಂತ ಸಂಸ್ಥೆ ಯಾವುದು ಅಂತಂದ್ರ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲೆಂಡ್ ಇದೆ ಈ ಸಂಸ್ಥೆ ಬಿಡುಗಡೆ ಮಾಡಿದರ ಪ್ರಕಾರ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರೋದು ಯಾವುದು ಅಂದ್ರೆ ಡೆನ್ಮಾರ್ಕ್ ಇದೆ ಭಾರತದ ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ನಲ್ವತ್ತು ಹಾಗಾದ್ರೆ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ನೂರ ಐವತ್ತೊಂಬತ್ತು ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ನಲ್ವತ್ತನೆಯ ಸ್ಥಾನದಲ್ಲಿ ಭಾರತ ಇದೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ಅಂತ ಹೇಳ್ತೀವಿ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ಹಾಗಾದ್ರೆ ಇಲ್ಲಿ ಇಂಟಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅಂತ ಹೇಳ್ತೀವಿ ಅದ ಇಂಟಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಇದರಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಂದ್ರೆ ನಲ್ವತ್ತೆರಡನೇ ಸ್ಥಾನದಲ್ಲಿ ಇದೆ ಬೌದ್ಧಿಕ ಸ್ಥಾನ ಆಸ್ತಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ನಲ್ವತ್ತೆರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನ ಪಡ್ಕೊಂಡಿರೋದು ಯಾವುದು ಅಂತರ ಅಮೆರಿಕ ಅದ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅಂತ ಹೇಳ್ತೀವಿ ಸೊ ಮೊದಲ ಸ್ಥಾನ ಯಾವುದು ಅಂತಂದ್ರೆ ಆ ಈ ಒಂದು ಅಮೆರಿಕ ಇದೆ ಕೊನೆಯ ಸ್ಥಾನದಲ್ಲಿ ಇರೋದು ಯಾವುದು ಅಂದ್ರೆ ವೆನಿಜು ವೆಲ್ಲಾ ಕೊನೆಯ ಸ್ಥಾನದಲ್ಲಿದೆ ಯಾವ್ದು ಕೊನೆಯ ಸ್ಥಾನದಲ್ಲಿದೆ ಅಂತ ವೆನಿಜು ವೆಲ್ಲಾ ಕೊನೆಯ ಸ್ಥಾನದಲ್ಲಿದೆ ಇನ್ನ ವರದಿ ಬಿಡದ ಬಿಡುಗಡೆ ಮಾಡ್ತಕ್ಕಂತ ಸಂಸ್ಥೆ ಯಾವುದು ಅಂತ ನೋಡಿದ್ರೆ ವರದಿಯನ್ನ ಬಿಡುಗಡೆ ಮಾಡ್ತಕ್ಕಂತ ಸಂಸ್ಥೆ ಯಾವುದು ಅಂತ ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಚೇಂಬರ್ಸ್ ಅಂತ ಹೇಳ್ತೀವಿ ಸೊ ಯುನೈಟೆಡ್ ಸ್ಟೇಟ್ಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಯು ಎಸ್ ಎಂದ ರಿಲೀಸ್ ಆಗಿರತಕ್ಕಂಥ ಸಂಸ್ಥೆ ಸೊ ಯು ಎಸ್ ಎ ಯಾವುದು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂತಕ್ಕಂತ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ಎಷ್ಟು ಅಂದ್ರೆ ನಲವತ್ತೆರಡನೇ ಪ್ಲೇಸ್ ಅಲ್ಲಿ ಇದೆ ಮೊದಲನೇ ಸ್ಥಾನದಲ್ಲಿ ಯು ಎಸ್ ಎ ಪ್ಲೇಸ್ ಅಲ್ಲಿ ಯಾವುದು ಅಂತಂದ್ರೆ ವೆನಿಜುವೆಲ್ಲಾ ಕೊನೆ ಪ್ಲೇಸ್ ಅಲ್ಲಿ ಇದೆ ಎಸ್ ಇನ್ನ ಹೆಂಡ್ಲಿ ಪಾಸ್ಪೋರ್ಟ್ ಸೂಚಾಂಕ ಅಂತ ಹೇಳ್ತೀವಿ ಅದ ಪಾಸ್ಪೋರ್ಟ್ ಅನ್ನ ತಗೊಳ್ತಕ್ಕಂಥ ಅಥವಾ ಅತಿ ಹೆಚ್ಚು ಟ್ರಾವೆಲಿಂಗ್ ಮಾಡಿರ್ತಕ್ಕಂತಹ ಜನ ಅದ ಅತಿ ಹೆಚ್ಚು ಸ್ಪೆಷಲಿ ಹೆಂಡ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಯಾವ್ದಿದೆ ಅಂತ ನೋಡೋಣ ಸೊ ಅದ್ರ ಹೆಂಡ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಹೇಳ್ತೀವಿ ಈ ಸೂಚಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಎಂಬತ್ತನೇ ಸ್ಥಾನದಲ್ಲಿದೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಎಂಬತ್ತನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಜಪಾನ್ ಮತ್ತು ಸಿಂಗಾಪುರ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದು ಅಂದ್ರೆ ಜಪಾನ್ ಮತ್ತು ಸಿಂಗಾಪುರ್ ಇದೆ ಹಾಗಾದ್ರೆ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಅಫ್ಘಾನಿಸ್ತಾನ್ ಕೊನೆಯ ಪ್ಲೇಸ್ ಅಲ್ಲಿ ಮೊದಲೇ ಪ್ಲೇಸ್ ಅಲ್ಲಿ ಜಪಾನ್ ಮತ್ತು ಸಿಂಗಾಪುರ್ ಇದಾವೆ ಅಂಡ್ ಲಾಸ್ಟ್ ಪ್ಲೇಸ್ ಅಲ್ಲಿ ಯಾವುದು ಅಂತಂದ್ರೆ ಅಫ್ಘಾನಿಸ್ತಾನ್ ಇದೆ ಇನ್ನ ಭಾರತದ ಸ್ಥಾನಕ್ಕೆ ಬಂದ್ವಿ ಅಂತಂದ್ರೆ ಎಷ್ಟನೇ ಸ್ಥಾನದಲ್ಲಿದೆ ಭಾರತ ಅಂತ ಎಂಬತ್ತನೆಯ ಸ್ಥಾನದಲ್ಲಿದೆ ಯಾವ್ದ್ರಲ್ಲಿ ಅಂದ್ರೆ ಹೆಂಡ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಹಾಗಾದ್ರೆ ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ನೋಡಿದ್ರೆ ಹೆಂಡ್ಲಿ ಅಂಡ್ ಪಾರ್ಟ್ನರ್ಸ್ ವೀಸಾ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ ಹೌದಾ ಹೆಂಡ್ಲಿ ಅಂಡ್ ಪಾರ್ಟ್ನರ್ ಈ ಒಂದು ವೀಸಾ ರಿಸ್ಟ್ರಿಕ್ಷನ್ ಇಂಡೆಕ್ಸ್ ಅಂತಕ್ಕಂಥ ಸಂಸ್ಥೆಯಿಂದ ರಿಲೀಸ್ ಆಗಿದ್ ಯಾವುದು ಅಂತಂದ್ರೆ ಈ ಒಂದು ಹೆಂಡ್ಲಿ ಪಾಸ್ಪೋರ್ಟ್ ಸೂಚಂಕ ಅಥವಾ ಇಂಡೆಕ್ಸ್ ರಿಲೀಸ್ ಆಗುತ್ತೆ ಸೊ ಹೆಂಡ್ಲಿ ಅಂಡ್ ಪಾರ್ಟ್ನರ್ಸ್ ವೀಸಾ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ ಈ ಸಂಸ್ಥೆಯಿಂದ ರಿಲೀಸ್ ಆಗಿದ್ ಯಾವ್ದು ಅಂತಂದ್ರೆ ಈ ಒಂದು ಹೆಂಡಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಸೊ ಹಾಗಾದ್ರೆ ಭಾರತ ಸ್ಥಾನ ಎಷ್ಟು ಅಂದ್ರೆ ಎಂಬತ್ತನೇ ಸ್ಥಾನ ನೆನ್ಪಿಟ್ಕೊಡ್ರಿ ಹೆಂಡ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಭಾರತ ಸ್ಥಾನ ಎಂಬತ್ತಿದೆ ಇದೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ನಲವತ್ತೆರಡನೇ ಪ್ಲೇಸ್ ಅಲ್ಲಿ ಇದೆ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ನಲವತ್ತನೇ ಪ್ಲೇಸ್ ಅಲ್ಲಿ ಇದೆ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಎಷ್ಟು ಅಂದ್ರೆ ನೂರ ಐವತ್ತೊಂಬತ್ತನೇ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂತಂದ್ರೆ ಭಾರತ ಇದೆ ನೆಕ್ಸ್ಟ್ ಯಾವ್ದು ಅಂತ ಫ್ರೀಡಂ ಹಂಗರ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದ ಜಾಗತಿಕ ಹಸಿವು ಸೂಚ್ಯಾಂಕ ಅಂತ ಕರಿತೀವಿ ಅಥವಾ ಹಂಗರ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಪೌಷ್ಟಿಕತಾ ಆಧಾರದ ಮೇಲ್ಗಡೆ ಬೆಳವಣಿಗೆ ಆಧಾರದ ಮೇಲ್ಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಅದು ಮಾಲ್ ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಿ ಸೊ ಅವುಗಳನ್ನ ಬೇಸ್ ಜಾಗತಿಕ ಹಸಿವಿನ ಸೂಚ್ಯಾಂಕನ್ನ ಮಾಪನ ಮಾಡ್ತಾರೆ ಹೌದಾ ಮರಣದ ದರ ಇದೆ ಮಕ್ಕಳ ಮರಣದ ದರ ಎಷ್ಟಿದೆ ಅಪೌಷ್ಟಿಕತೆ ಪ್ರಮಾಣ ಹೆಂಗಿದೆ ಬೆಳವಣಿಗೆ ದರ ಹೆಂಗಿದೆ ಅನ್ನೋದನ್ನ ನೋಡಿಕೊಂಡು ಆ ಬೇಸ್ ಮೇಲ್ಗಡೆ ಜಾಗತಿಕ ಹಸಿವಿನ ಸೂಚ್ಯಾಂಕವನ್ನ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಹಾಗಾದ್ರೆ ರಿಲೀಸ್ ಮಾಡಿರ್ತಕ್ಕಂತ ಸಂಸ್ಥೆ ಯಾವುದು ಅಂತಂದ್ರ ವೆಲ್ತ್ ಹಂಗರ್ ಲೈಫ್ ಅಂಡ್ ಕನ್ಸರ್ನ್ ವರ್ಲ್ಡ್ ವೈಡ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ವೆಲ್ತ್ ಹಂಗರ್ ಲೈಫ್ ಅಂಡ್ ಕನ್ಸರ್ನ್ ವರ್ಲ್ಡ್ ವೈಡ್ ಈ ಅಂತ ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಜಾಗತಿಕ ಹಸಿವು ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತೆ ಹಾಗಾದ್ರೆ ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ ಒಂದ್ನೂರ ಹನ್ನೊಂದನೇ ಸ್ಥಾನದಲ್ಲಿ ಭಾರತ ಇದೆ ಎಷ್ಟನೇ ಸ್ಥಾನದಲ್ಲಿದೆ ಭಾರತ ಅಂದ್ರ ಒಂದ್ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲನೇ ಪ್ಲೇಸ್ ಅಲ್ಲಿ ಯಾವ್ದಿದೆ ಅಂತಂದ್ರೆ ಚೀನಾ ಜೊತೆಗೆ ನಾಲ್ಕು ದೇಶಗಳು ಫಸ್ಟ್ ಫಸ್ಟ್ ಪ್ಲೇಸ್ ಒಳಗಿದಾವೆ ಯಾವುದು ಅಂತ ಚೀನಾ ಜೊತೆಗೆ ಉಳಿದಿರ್ತಕ್ಕಂಥ ನಾಲ್ಕು ದೇಶಗಳು ಮೊದಲೇ ಸ್ಥಾನದ ಟೋಟಲ್ ಐದು ದೇಶಗಳು ಮೊದಲೇ ಸ್ಥಾನದಲ್ಲಿ ಇದ್ದಾವೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂತಂದ್ರೆ ಆಫ್ರಿಕಾದ ಕೇಂದ್ರ ಅಂದ್ರೆ ಕೇಂದ್ರ ಆಫ್ರಿಕಾ ಏನ ಸೆಂಟ್ರಲ್ ಆಫ್ರಿಕಾ ಏನಾಗುತ್ತೆ ಅಂದ್ರೆ ಕೊನೆಯ ಸ್ಥಾನದಲ್ಲಿ ಇದೆ ಅಂದ್ರೆ ಅತಿ ಹೆಚ್ಚು ಈ ಒಂದು ಹಸುವಿನಿಂದ ಅಥವಾ ಹಸುವಿನಿಂದ ಕೂಡಿರ್ತಕ್ಕಂಥ ಜನ ಜಾಸ್ತಿ ಇರೋದೇ ಅಂತಂದ್ರೆ ಕೇಂದ್ರ ಆಫ್ರಿಕಾದಲ್ಲಿ ಆಫ್ರಿಕಾದ ಮಧ್ಯಭಾಗ ಸೆಂಟ್ರಲ್ ಆಫ್ರಿಕಾ ಅಂತ ಹೇಳ್ತೀವಿ ಹಾಗಾದ್ರೆ ವಿಶ್ವ ಹಸಿವು ದಿನ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರ ಪತ್ರಿಕಾ ದಿನ ಅಂತ ಆಚರಣೆ ಮಾಡುದು ಮೇ ಮೂರು ವಿಶ್ವ ಹಸಿವು ದಿನ ಅಂತ ಆಚರಣೆ ಮಾಡುದು ಯಾವಾಗ ಅಂದ್ರೆ ಮೇ ಇಪ್ಪತ್ತೆಂಟರಂದ ಆಚರಣೆ ಮಾಡ್ತೀವಿ ಯಾವ್ದನ್ನ ಈ ಒಂದು ವಿಶ್ವ ಹಸಿವು ದಿನ ಅಂತ ಹೇಳ್ತೀವಿ ಹಂಗರ್ ಡೇ ಅಂತ ಕರೆಯೋದಕ್ಕೆ ಅಂದ್ರ ಮೇ ಎಂಟಕ್ಕೆ ಹಾಗಾದ್ರೆ ಜಾಗತಿಕ ಹಸಿವಿನ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಒಂದ್ನೂರ ಹನ್ನೊಂದನೆಯ ಪ್ಲೇಸ್ ಅಲ್ಲಿ ಇದೆ ಭಾರತ ಸ್ಥಾನ ಎಷ್ಟು ಅಂದ್ರ ಒನ್ ನೂರ ಹನ್ನೊಂದು ಎಸ್ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಾಂಕ ಈ ಕ್ಲೈಮೇಟ್ ಚೇಂಜ್ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಕ್ಲೈಮೇಟ್ ಚೇಂಜ್ ಪಾಸಿಟಿವ್ಲಿ ಟರ್ನ್ ಆಗ್ತಿದೆ ಅನ್ನೋದ್ರ ಮೇಲ್ಗಡೆ ಏನ್ ಮಾಡ್ತಾರೆ ಅಂದ್ರೆ ಈ ಸೂಚ್ಯಾಂಕವನ್ನ ಪ್ರಕಟ ಮಾಡಿದ್ರು ಹಾಗಾದ್ರೆ ಹವಾಮಾನ ಬದಲಾವಣಾ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಗ್ರೋತ್ ಆಯ್ತು ಹೌದಾ ಹವಾಮಾನ ಬದಲಾವಣೆ ಒಳಗಡೆ ಭಾರತ ಯಶಸ್ವಿ ಸಾಗ್ತಾ ಇದೆ ಸೊ ಹಾಗಾಗಿ ಅಭಿವೃದ್ಧಿ ಆಗ್ತಾ ಇದೆ ಭಾರತದ ಸ್ಥಾನ ಎಷ್ಟು ಅಂದ್ರೆ ಎಂಟನೆಯ ಸ್ಥಾನದಲ್ಲಿ ಇದೆ ಹಾಗಾದ್ರೆ ಮೊದಲನೇ ದೇಶ ಮೊದಲನೇ ಸ್ಥಾನಕ್ಕೆ ಯಾವ್ದಕ್ಕೂ ನೀಡಿಲ್ಲ ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು ಹವಾಮಾನ ಸಂಪೂರ್ಣವಾಗಿ ಚೆನ್ನಾಗಿರ್ತಕ್ಕಂಥ ಹವಾಮಾನ ಯಾವುದೇ ದೇಶದೊಳಗಡೆ ಇಲ್ಲ ಅಷ್ಟು ಕಂಪ್ಲೀಟ್ಲಿ ಈ ಒಂದು ಪೊಲ್ಯೂಷನ್ ಇಲ್ದೇ ಇರ್ತಕ್ಕಂತಹ ರಾಷ್ಟ್ರ ಯಾವ್ದು ಅಂತಿಲ್ಲ ಹಾಗಾಗಿ ಮೊದಲನೇ ಸ್ಥಾನವನ್ನು ಯಾವ್ದಕ್ಕೂ ನೀಡಿಲ್ಲ ಇನ್ನ ಇಲ್ಲಿ ಅತಿ ಹೆಚ್ಚು ಪಲುಷಿತ ಕಲುಷಿತವಾಗಿರ್ತಕ್ಕಂಥದ್ದು ಯಾವ್ದಕ್ ಅಂತಿದೆ ಅಂದ್ರೆ ಪಾಕಿಸ್ತಾನದ ಲಾಹೋರ್ ಅಂತ ಕೊಟ್ಟಿದ್ರು ಇನ್ನ ವರದಿ ಬಿಡುಗಡೆ ಮಾಡ್ತಕ್ಕಂತ ಸಂಸ್ಥೆ ಯಾವ್ದು ಅಂತ ಗ್ರೀನ್ ವಾಟರ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಗ್ರೀನ್ ವಾಟರ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಹವಾಮಾನ ಬದಲಾವಣಾ ಕಾರ್ಯಕ್ಷಮತಾ ಸೂಚ್ಯಾಂಕನ್ನ ರಿಲೀಸ್ ಮಾಡುತ್ತೆ ಹವಾಮಾನ ಬದಲಾವಣಾ ಕಾರ್ಯಕ್ಷಮತಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಾರೆ ಎಂಟನೆಯ ಸ್ಥಾನದಲ್ಲಿದೆ ಯಾವುದು ಅಂತರ ನಮ್ ಇಂಡಿಯಾ ಎಸ್ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಜಾಗತಿಕ ಶಾಂತಿ ಸೂಚ್ಯಾಂಕ ಅಂತ ಹೇಳ್ತೀವಿ ಪೀಸ್ ಇಂಡೆಕ್ಸ್ ಒಳಗಡೆ ಇಂಟರ್ನ್ಯಾಷನಲ್ ಪೀಸ್ ಇಂಡೆಕ್ಸ್ ಒಳಗಡೆ ಅತಿ ಶಾಂತಿಯುತವಾಗಿರ್ತಕ್ಕಂತಹ ದೇಶ ಯಾವುದು ಅಂತ ನೋಡಿದ್ರೆ ಮೊದಲನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಅತಿ ಶಾಂತಿಯುತವಾಗಿರ್ತಕ್ಕಂತ ದೇಶ ಯಾವುದು ಅಂದ್ರೆ ಐಸ್ಲ್ಯಾಂಡ್ ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಅಫ್ಘಾನಿಸ್ತಾನಿದೆ ಹಾಗಾದ್ರೆ ನಮ್ ದೇಶ ನೋಡ್ರಿ ಎಷ್ಟನೇ ಸ್ಥಾನದಲ್ಲಿ ಐತಿ ಅಂದ್ರೆ ನೂರ ಇಪ್ಪತ್ತಾರನೇ ಸ್ಥಾನದೊಳಗಡೆ ಇದೆ ಭಾರತ ಶಾಂತಿ ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತಂದ್ರೆ ಒಂದ್ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ನೋಡ್ರಿ ನಾವಿನ್ನ ಮೊದಲನೇ ಸ್ಥಾನದ ಐಸ್ಲ್ಯಾಂಡ್ ತರ ಆಗ್ಬೇಕು ಅಂತಂದ್ರೆ ಎಷ್ಟು ಸಮಾಧಾನದ ಇರ್ಬೇಕು ಶಾಂತಿ ಇದ್ದ ಇರಬೇಕು ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಯಾವ್ದು ಇದೆ ಅಂದ್ರೆ ಭಾರತ ಇದೆ ಮೊದಲನೇ ಸ್ಥಾನದಲ್ಲಿ ಯಾವ್ದು ಅಂದ್ರೆ ಐಸ್ಲ್ಯಾಂಡ್ ಇದೆ ಕೊನೆಯ ಸ್ಥಾನದಲ್ಲಿ ಯಾವ್ದು ಅಂತ ಅಫ್ಘಾನಿಸ್ತಾನ್ ಕೊನೆಯ ಸ್ಥಾನದಲ್ಲಿದೆ ಹಾಗಾದ್ರೆ ಈ ಒಂದು ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ನೋಡಿದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತಕ್ಕಂಥ ಸಂಸ್ಥೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ರಿಲೀಸ್ ಮಾಡುತ್ತೆ ಯಾವ್ದನ್ನ ಅಂದ್ರೆ ಜಾಗತಿಕ ಶಾಂತಿ ಸೂಚ್ಯಾಂಕ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಯಾವ್ದು ಅಂತರ ವಿಶ್ವ ಆರ್ಥಿಕ ಸ್ವತಂತ್ರ ಸೂಚ್ಯಾಂಕ ರಿಲೀಸ್ ಆಯ್ತು ಅದ ಭಾರತದ ಸ್ಥಾನ ವಿಶ್ವ ಆರ್ಥಿಕ ಸ್ವತಂತ್ರ ಸೂಚ್ಯಾಂಕ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ಸ್ಥಾನ ಅಥವಾ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ ಒಂದು ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ಭಾರತ ಈ ಒಂದು ವಿಶ್ವ ಆರ್ಥಿಕ ಸ್ವತಂತ್ರ ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ಅಂಡ್ ಮೊದಲನೇ ಸ್ಥಾನದಲ್ಲಿ ಇರೋದು ಯಾವ್ದು ಅಂದ್ರೆ ಸಿಂಗಾಪುರ್ ಮೊದಲನೇ ಸ್ಥಾನದಲ್ಲಿದೆ ಅದೇ ರೀತಿ ವರದಿ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತರ ದ ಹೆರಿಟೇಜ್ ಫೌಂಡೇಶನ್ ಅಂಡ್ ದಿ ವಾಲ್ ಸ್ಟ್ರೀಟ್ ಜರ್ನಲ್ ಅಂತ ಹೇಳ್ತೀವಿ ಈ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ರಿಲೀಸ್ ಮಾಡುತ್ತೆ ಇಲ್ಲಿ ವಿಶ್ವ ಆರ್ಥಿಕ ಸ್ವತಂತ್ರ ಸೂಚ್ಯಂಕ ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದ್ರೆ ದ ಹೆರಿಟೇಜ್ ಫೌಂಡೇಶನ್ ಅಂಡ್ ದಿ ವೆಲ್ತ್ ಸ್ಟ್ರೀಟ್ ಜರ್ನಲ್ ಅಂತ ಹೇಳ್ತೀವಿ ಈ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡತ್ತೆ ಹಾಗಾದ್ರೆ ಭಾರತದ ಸ್ಥಾನ ಎಷ್ಟೇ ಪ್ಲೇಸ್ ಅಲ್ಲಿ ನೂರ ಮೂವತ್ತೊಂದಿದೆ ಮೊದಲೇ ಸ್ಥಾನದಲ್ಲಿ ಯಾವುದು ಅಂತ ಸಿಂಗಾಪುರ್ ಮೊದಲೇ ಸ್ಥಾನದಲ್ಲಿದೆ ಎಸ್ ನೆಕ್ಸ್ಟ್ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಅಂತ ಹೇಳ್ತೀವಿ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಹೇಳ್ತೀವಿ ಸೊ ಈ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತರ ಒಂದ್ನೂರ ಇಪ್ಪತ್ತೇಳೆ ಅಂದ್ರ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಐಸ್ಲ್ಯಾಂಡ್ ಮೊದಲೇ ಸ್ಥಾನದಲ್ಲಿದೆ ಯಾವ್ದ್ರಲ್ಲಿ ಅಂದ್ರೆ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಹೌದಾ ಈ ಒಂದು ಇನ್ಇಕ್ವಾಲಿಟಿ ಆಫ್ ಸೆಕ್ಸುವಾಲಿಟಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಭಾರತದ ಸ್ಥಾನ ಎಷ್ಟು ಅಂದ್ರೆ ನೂರ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಸೊ ಮೊದಲೇ ಸ್ಥಾನದಲ್ಲಿ ಯಾವುದು ಅಂತರ ಐಸ್ಲ್ಯಾಂಡ್ ಮೊದಲೇ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ಯಾವ್ದು ಅಂದ್ರೆ ಅಫ್ಘಾನಿಸ್ತಾನ್ ಇದೇ ತರ ಸೇಮ್ ಬಂದಿತ್ತು ನಮಗೆ ಯಾವುದು ಅಂತಂದ್ರೆ ನೋಡ್ರಿ ಅಫ್ಘಾನಿಸ್ತಾನ್ ಮತ್ತು ಐಸ್ಲ್ಯಾಂಡ್ ಇದೇ ತರ ಸೇಮ್ ಎಲ್ಲಿ ಬಂದಿತ್ತು ಅಂದ್ರೆ ಶಾಂತಿ ಸೂಚ್ಯಾಂಕದಲ್ಲಿ ನೋಡಿದ್ವಿ ಶಾಂತಿ ಸೂಚ್ಯಾಂಕದಲ್ಲೂ ಮೊದಲೇ ಸ್ಥಾನ ಐಸ್ಲ್ಯಾಂಡ್ ಇದೆ ನೆಕ್ಸ್ಟ್ ಕೊನೆಯ ಸ್ಥಾನ ಯಾವ್ದಿದೆ ಅಂತರ ಅಫ್ಘಾನಿಸ್ತಾನ ಇದೆ ಎಸ್ ಜಾಗತಿಕ ಅಂತರ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ನೂರ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಯಾರು ರಿಲೀಸ್ ಮಾಡಿದ್ರು ಅಂದ್ರ ಎಕನಾಮಿಕ್ ಫೋರಂ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ರಿಲೀಸ್ ಆಗುತ್ತೆ ಯಾವ್ದನ್ನ ಅಂದ್ರೆ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕವನ್ನ ಎಸ್ ಇನ್ನ ವಿಶ್ವ ಸಂತೋಷ ಸೂಚ್ಯಾಂಕ ಅಂತ ಹೇಳ್ತೀವಿ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಒಂದ್ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಒಂದ್ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ ಫಿನ್ಲ್ಯಾಂಡ್ ಹಾಗಾದ್ರೆ ಅತಿ ಹೆಚ್ಚು ಸಂತೋಷ ಭರಿತವಾಗಿರ್ತಕ್ಕಂಥ ದೇಶ ಯಾವುದು ಅಂದ್ರೆ ಫಿನ್ಲ್ಯಾಂಡ್ ಅಲ್ಲೇ ಹೋಗ್ ಖುಷಿಯಾಗಿರಕ್ಕೆ ಖುಷಿಯಾಗಿರೋಕೆ ಸೊ ಫಿನ್ಲ್ಯಾಂಡ್ ಏನಾಗುತ್ತೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿದೆ ಅಂಡ್ ಕೊನೆಯ ಸ್ಥಾನದಲ್ಲಿ ಇರೋದು ಯಾವುದು ಅಂದ್ರೆ ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿ ಇದೆ ಅಫ್ಘಾನಿಸ್ತಾನ ಎಷ್ಟೇ ಪ್ಲೇಸ್ ಐತಿ ಅಂದ್ರೆ ಲಾಸ್ಟ್ ಪ್ಲೇಸ್ ಇದೆ ಅಂಡ್ ವರದಿ ಬಿಡುಗಡೆ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂದ್ರೆ ಸಸ್ಟೆನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ ಹೇಳ್ತೀವಿ ಸೊ ಇದೊಂದು ಅಮೆರಿಕಾದ ಒಂದು ಸಂಸ್ಥೆ ಯಾವುದು ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ ಹೇಳ್ತೀವಿ ಈ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ವಿಶ್ವ ಸಂತೋಷ ಸೂಚ್ಯಾಂಕನ್ನ ಬಿಡುಗಡೆ ಮಾಡುತ್ತೆ ಹಾಗಾದ್ರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಭಾರತ ಪ್ರಸ್ತುತ ಎಷ್ಟನೇ ಪ್ಲೇಸ್ ಅಲ್ಲಿ ಐತಿ ಅಂದ್ರೆ ಒನ್ ಟ್ವೆಂಟಿ ಸಿಕ್ಸ್ ಪ್ಲೇಸ್ ಇದೆ ಮೊದಲೇ ಸ್ಥಾನದಲ್ಲಿ ಯಾವ್ದಿತ್ತು ಯಾವ್ದಿದೆ ಅಂತ ಫಿನ್ಲ್ಯಾಂಡ್ ಇದೆ ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಅಫಾನಿಸ್ತಾನ್ ಇದೆ ವರ್ದಿ ರಿಲೀಸ್ ಆಗ್ತಕ್ಕಂತ ಸಂಸ್ಥೆ ಯಾವುದು ಅಂದ್ರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ಸ್ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತೆ ಇನ್ನ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕ ಅಂತ ಹೇಳ್ತೀವಿ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕ ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರ ನಲ್ವತ್ತಾರನೇ ಸ್ಥಾನದಲ್ಲಿದೆ ಪ್ರಜಾಪ್ರಭುತ್ವ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಂದ್ರ ನಲ್ವತ್ತಾರನೇ ಸ್ಥಾನದಲ್ಲಿ ಯಾವ್ದಿದೆ ಇದೆ ಭಾರತ ಇದೆ ಎಷ್ಟನೇ ಸ್ಥಾನದಲ್ಲಿದೆ ಹಾಗಾದ್ರೆ ಅಂತಂದ್ರ ಈ ಒಂದು ನಲ್ವತ್ತಾರನೇ ಸ್ಥಾನದಲ್ಲಿ ಭಾರತ ಇದೆ ಇನ್ನ ಮೊದಲೇ ಸ್ಥಾನದಲ್ಲಿ ಇರೋದು ಯಾವ್ದು ಅಂತರ ನಾರ್ವೆ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಯಾವ ದೇಶ ಮೊದಲೇ ಸ್ಥಾನದಲ್ಲಿದೆ ಅಂತರ ನಾರ್ವೆ ಮೊದಲ ಸ್ಥಾನದಲ್ಲಿದೆ ಇನ್ನ ಕೊನೆಯ ಸ್ಥಾನದಲ್ಲಿರೋದು ಯಾವ್ದು ಅಂದ್ರ ಅಫ್ಘಾನಿಸ್ತಾನ್ ಆಲ್ಮೋಸ್ಟ್ ಅಫಗಾನಿಸ್ತಾನ ಬಹಳ ಹಿಂದುಳಿದಿರ್ತಕ್ಕಂಥದ್ದು ಎಲ್ಲದ್ರ ಏನು ಇನ್ನ ವರದಿ ಮೀಡ್ತಕ್ಕಂತ ಸಂಸ್ಥೆ ಯಾವುದು ಅಂತಂದ್ರ ದ ಎಕನಾಮಿಸ್ಟ್ ಇಂಟೆಲಿಜೆನ್ಸಿ ಯೂನಿಟ್ ಅಂತ ಹೇಳ್ತೀವಿ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತಕ್ಕಂಥ ಸಂಸ್ಥೆ ಏನಾಗುತ್ತೆ ಅಂತ ವರದಿಯನ್ನ ಕೊಡುತ್ತೆ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕದಲ್ಲಿ ವರದಿ ನೀಡಿದ್ಯಾವುದು ಯಾವುದು ಅಂದ್ರೆ ದ ಎಕನಾಮಿಸ್ಟ್ ಇಂಟೆಲಿಜೆಂಟ್ ಯೂನಿಟ್ ಅಂತ ಹೇಳ್ತಿವಿ ಸೊ ಲಂಡನ್ನಿನ ಒಂದು ಸಂಸ್ಥೆ ಈ ಸಂಸ್ಥೆ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ನಲವತ್ತಾರನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಇರೋದು ಯಾವುದು ಅಂದ್ರ ನಾರ್ವೆ ಅಂಡ್ ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂತಂದ್ರೆ ಅಫ್ಘಾನಿಸ್ತಾನ್ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದೆ ಎಸ್ ನೆಕ್ಸ್ಟ್ ಯಾವುದು ಅಂದ್ರ ಭ್ರಷ್ಟಾಚಾರ ಗ್ರಹಿಕೆಯ ಸೂಚ್ಯಾಂಕ ಹೌದಾ ಭ್ರಷ್ಟಾಚಾರ ಗ್ರಹಿಕೆಯ ಸೂಚ್ಯಾಂಕ ಅಂತ ಹೇಳ್ತೀವಿ ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರ ಮಾಡೋದ್ರೊಳಗಡೆ ಭಾರತ ಎಷ್ಟನೇ ಸ್ಥಾನದೊಳಗಡೆ ಇದೆ ಅಂತಾರೆ ಎಂಬತ್ತೈದನೇ ಸ್ಥಾನದಲ್ಲಿದೆ ಆಯ್ತಾ ಭ್ರಷ್ಟಾಚಾರ ಗ್ರಹಿಕೆಯ ಸೂಚ್ಯಂಕ ಅತಿ ಹೆಚ್ಚು ಭ್ರಷ್ಟಾಚಾರ ಅಥವಾ ಹೊಂದಿರತಕ್ಕಂತ ಅಂದ್ರೆ ಭ್ರಷ್ಟಾಚಾರ ಗ್ರಹಿಕೆ ಅಂದ್ರೆ ಭ್ರಷ್ಟಾಚಾರ ಕಡಿಮೆ ಆಗಿರ್ತಕ್ಕಂಥದ್ದು ಅಂತ ಅರ್ಥ ಹೌದಾ ಸೊ ಅದರಿಂದ ಅಂದ್ರೆ ಈಗ ಅಭಿವೃದ್ಧಿ ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡ್ಕೊಂತ ಹೋಗ್ತವೆ ಸೊ ಅಂತ ರಾಷ್ಟ್ರಗಳನ್ನ ನೋಡಿದಾಗ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ನೋಡಿದ್ರೆ ಎಂಬತ್ತೈದನೇ ಸ್ಥಾನದಲ್ಲಿ ಭಾರತ ಇದೆ ಹಾಗಾದ್ರೆ ಮೊದಲೇ ಸ್ಥಾನದಲ್ಲಿ ಯಾವ ಯಾವ್ದಿದೆ ಅಂತಾರ ಡೆನ್ಮಾರ್ಕ್ ಇದೆ ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರ ಸೋಮಾಲಿಯಾ ಕೊನೆಯ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂತರ ಸೋಮಾಲಿಯಾ ಕೊನೆಯ ಸ್ಥಾನದಲ್ಲಿದೆ ಇನ್ನ ವರದಿ ರಿಲೀಸ್ ಆಗ್ತಕ್ಕಂತ ಸಂಸ್ಥೆ ಯಾವ್ದು ಅಂತ ಟ್ರಾನ್ಸ್ಪರೆನ್ಸಿ ಇಂಟರ್ ಅಂತ ಹೇಳ್ತು ಸೊ ಟ್ರಾನ್ಸ್ಪರೆನ್ಸಿ ಇಂಟರ್ ನ್ಯಾಷನಲ್ ಸಂಸ್ಥೆಯಿಂದ ಬಂದಿರತಕ್ಕಂತ ವರದಿ ಪ್ರಕಾರ ಸೊ ಇಲ್ಲಿ ಭಾರತ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಎಂಬತ್ತೈದನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನದಲ್ಲಿ ಇರೋದು ಯಾವ್ದು ಅಂದ್ರ ಡೆನ್ಮಾರ್ಕ್ ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂತರ ಸೋಮಾಲಿಯಾ ಇದೆ ಮಾನವ ಅಭಿವೃದ್ಧಿ ಸೂಚಾಂಕ ಅಂತ ಹೇಳ್ತೀವಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹಾಗಾದ್ರೆ ಮಾನವ ಅಭಿವೃದ್ಧಿ ಸೂಚಾಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದನ್ನ ಆ ನಮ್ಮ ಭಾರತ ಒಳಗಡೆ ಇದು ಜಾರಿಗೆ ಬಂದ್ರೆ ಸ್ಟಾರ್ಟ್ ಆಗಿದೆ ಎಷ್ಟಲ್ಲಿ ಅಂದ್ರೆ ನೈನ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಅಥವಾ ತೊಂಬತ್ತೈದರಿಂದ ಏನಾಗ್ತತಿ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂದಂಗಾಯ್ತು ಅಂತ ನೂರ ಮೂವತ್ತೆರಡನೇ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಭಾರತ ಇದೆ ಅದಾ ಸೊ ಒನ್ ಥರ್ಟಿ ಟೂ ಪ್ಲೇಸ್ ಅಲ್ಲಿ ಇದೆ ಯಾವ್ದು ಅಂದ್ರ ನಮಗೆ ಇಂಡಿಯಾ ಒನ್ ಥರ್ಟಿ ಟೂ ಪ್ಲೇಸ್ ಇದೆ ಇನ್ನ ಮೊದಲೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು ಅಂದ್ರ ಸ್ವಿಟ್ಜರ್ಲೆಂಡ್ ಮೊದಲನೇ ಸ್ಥಾನದಲ್ಲಿ ಇದೆ ಯಾವ್ದಿದೆ ಅಂದ್ರ ಸ್ವಿಟ್ಜರ್ಲೆಂಡ್ ಫಸ್ಟ್ ಪ್ಲೇಸ್ ಒಳಗಡೆ ಇದೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರ ಒಂದ್ನೂರ ಮೂವತ್ತೆರಡು ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರ ಸ್ವಿಟ್ಜರ್ಲ್ಯಾಂಡ್ ಇದೆ ಕೊನೆಯ ಸ್ಥಾನದಲ್ಲಿ ಯಾವ್ದಿದೆ ಅಂತರ ದಕ್ಷಿಣ ಸುಡಾನ್ ಕೊನೆಯ ಸ್ಥಾನದಲ್ಲಿದೆ ಹೌದಾ ಸೊ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ ಯಾವ್ದು ಅಂತರ ದಕ್ಷಿಣ ಸುಡಾನ್ ಅಂತಕ್ಕಂಥ ದೇಶ ಹಾಗಾದ್ರೆ ವರದಿ ಬಿಡುಗಡೆ ಮಾಡ್ತಕ್ಕಂತ ಸಂಸ್ಥೆ ಯಾವ್ದು ಅಂತ ನೋಡಿದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಹೇಳ್ತೀವಿ ಅಂದ್ರೆ ಯು ಎನ್ ಇ ಪಿ ಅಂದ್ರೆ ಸಾರಿ ಸೊ ಇಲ್ಲಿ ಯು ಎನ್ ಡಿ ಪಿ ಏನ್ ಆಗುತ್ತೆ ಅಂತಂದ್ರೆ ಇದನ್ನ ರಿಲೀಸ್ ಮಾಡುತ್ತೆ ಯು ಎನ್ ಡಿ ಪಿ ರಿಲೀಸ್ ಮಾಡುತ್ತೆ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಹಾಗಾದ್ರೆ ಮಾನವ ಅಭಿವೃದ್ಧಿ ಸೂಚಾಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂದ್ರೆ ಒನ್ ತರ್ಟಿ ಟೂ ಪ್ಲೇಸ್ ಇದೆ ಸೊ ಹಾಗಾದ್ರೆ ಮೊದಲ ಸ್ಥಾನದಲ್ಲಿ ಯಾವ್ದು ಇದ್ದಾರೆ ಸ್ವಿಟ್ಜರ್ಲೆಂಡ್ ಇದೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂದ್ರೆ ದಕ್ಷಿಣ ಸುಡಾನ್ ಕೊನೆಯ ಸ್ಥಾನದಲ್ಲಿದೆ ಸೊ ಹಾಗಾದ್ರೆ ಇಲ್ಲಿ ಬಿಡುಗಡೆ ಮಾಡತಕ್ಕಂತಹ ಸಂಸ್ಥೆ ಯಾವುದು ಅಂತ ನೋಡಿದಾಗ ಯುನೈಟೆಡ್ ನೇಷನ್ಸ್ ಎನ್ವಿರೋನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಇತ್ತು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇವೆ ಡಿಪಿ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತೆ ವಿಶ್ವ ಉದಾರತ್ವ ಸೂಚ್ಯಾಂಕ ಅಂತ ಹೇಳ್ತೇವೆ ವಿಶ್ವ ಉದಾರತ್ವ ಸೂಚ್ಯಾಂಕ ಇಲ್ಲಿ ಕೊಟ್ಟಿದೀವಿ ವಿಶ್ವ ಉದಾರತ್ವ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಂದ್ರ ಐವತ್ತೇಳನೇ ಸ್ಥಾನದಲ್ಲಿದೆ ಹೌದಾ ಸೊ ಐವತ್ತೇಳನೇ ಸ್ಥಾನದಲ್ಲಿ ಯಾವುದು ಅಂದ್ರ ಭಾರತದ ಸೂಚ್ಯಾಂಕ ಇದೆ ಅಂಡ್ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಅಂತಂದ್ರ ಇಂಡೋನೇಷಿಯಾ ಮೊದಲನೇ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂತರ ಕಾಂಬೋಡಿಯಾ ಕೊನೆಯ ಸ್ಥಾನದಲ್ಲಿದೆ ಸೊ ಮೊದಲೇ ಸ್ಥಾನದಲ್ಲಿ ಯಾವ್ದು ಅಂತಂದ್ರ ಐವತ್ತೇಳನೇ ಸಾರಿ ಮೊದಲೇ ಸ್ಥಾನದಲ್ಲಿ ಯಾವ್ದು ಇದೆ ಅಂದ್ರೆ ಇಂಡೋನೇಷ್ಯಾ ಇದೆ ಭಾರತದ ಮೊದಲ ಭಾರತ ಎಷ್ಟೇ ಸ್ಥಾನದಲ್ಲಿದೆ ಅಂದ್ರ ಐವತ್ತೇಳನೇ ಸ್ಥಾನದಲ್ಲಿದೆ ಅಂಡ್ ಕೊನೆಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತರ ಕಾಂಬೋಡಿಯಾ ಕೊನೆಯ ಸ್ಥಾನದಲ್ಲಿದೆ ಸೊ ಅದ್ಬಿಟ್ರೆ ವರದಿ ಬಿಡುಗಡೆ ಮಾಡ್ತಕ್ಕಂತ ಸಂಸ್ಥೆ ಯಾವುದು ಅಂತಂದ್ರ ಈ ಒಂದು ಅಹ್ ಯಾವ ವರದಿ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಚಾರಿಟೀಸ್ ಏಡ್ ಫೌಂಡೇಶನ್ ಅಂತ ಹೇಳ್ತೀವಿ ಹೌದಾ ಲಂಡನ್ನಿನ ಚಾರಿಟೀಸ್ ಏಡ್ ಫೌಂಡೇಶನ್ ಅಂತಕ್ಕಂಥ ಸಂಸ್ಥೆ ಏನಾಗುತ್ತೆ ಬಿಡುಗಡೆ ಮಾಡುತ್ತೆ ಉದಾರತ್ವ ಅದ ಬೇರೆ ಬೇರೆ ದೇಶಗಳಿಗೆ ಕೂಡ ಅವಕಾಶ ಕೊಡ್ತಕ್ಕಂಥದ್ದು ಸೊ ಈ ರೀತಿ ವಿಶ್ವ ಉದಾರತ್ವ ಸೂಚ್ಯಾಂಕ ಏನಾಗುತ್ತೆ ಅಂತ ರಿಲೀಸ್ ಆಗುತ್ತೆ ಸೊ ಇದನ್ನ ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವ್ದು ಅಂದ್ರೆ ಚಾರಿಟೀಸ್ ಏಡ್ ಫೌಂಡೇಶನ್ ಅಂತಕ್ಕಂಥ ಲಂಡನ್ನಿನ ಸಂಸ್ಥೆ ರಿಲೀಸ್ ಮಾಡುತ್ತೆ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಅಂತ ಇಂಡೋನೇಷಿಯಾ ಇದೆ ಆರನೇ ಸ್ಥಾನದಲ್ಲಿ ಮಯನ್ಮಾರ್ ಇದೆ ಹನ್ನೆರಡನೇ ಸ್ಥಾನದಲ್ಲಿ ಥೈಲ್ಯಾಂಡ್ ಇದೆ ಇಪ್ಪತ್ತನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಇದೆ ಮೂವತ್ತೊಂದನೇ ಸ್ಥಾನದಲ್ಲಿ ಯಾವ್ದು ಅಂತ ಸಿಂಗಾಪುರ್ ಇದೆ ನಲವತ್ತೇಳನೇ ಸ್ಥಾನದಲ್ಲಿ ವಿಯೆಟ್ನಾಂ ಇದೆ ಒಂದ್ನೂರ ಹದಿಮೂರನೇ ಸ್ಥಾನದಲ್ಲಿ ಲಾವೋಸ್ ಇದೆ ಒಂದ್ನೂರ ಹತ್ತೊಂಬತ್ತನೇ ಸ್ಥಾನದಲ್ಲಿ ಕಾಂಬೋಡಿಯಾ ಇದೆ ಹಾಗಾದ್ರೆ ಒಂದ್ನೂರ ಹತ್ತೊಂಬತ್ತು ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ಐವತ್ತೇಳನೇ ಸ್ಥಾನದಲ್ಲಿ ಇದೆ ಭಾರತ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಫಿಫ್ಟಿ ಸೆವೆನ್ ಪ್ಲೇಸ್ ಒಳಗಡೆ ಇದೆ ಯಾವುದು ಅಂದ್ರೆ ಇಂಡಿಯಾ ಹಾಗಾದ್ರೆ ಇಂಡಿಯಾದ ರ್ಯಾಂಕಿಂಗ್ ಎಷ್ಟು ಅಂತ ಫಿಫ್ಟಿ ಸೆವೆನ್ ಜಾಗತಿಕ ಮಣೆ ಬೆಲೆ ಸೂಚ್ಯಾಂಕ ಅಂತ ಹೇಳ್ತೀವಿ ಹೌದಾ ಜಾಗತಿಕ ಮಣೆ ಬೆಲೆ ಸೂಚ್ಯಾಂಕ ಅಂತಕ್ಕಂಥದ್ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ ಮೂವತ್ತೆರಡನೇ ಸ್ಥಾನದಲ್ಲಿ ಇದೆ ಹೌದಾ ಸೊ ಕ್ವಿಕ್ ರಿವಿಸನ್ ಗೆ ಈ ಕ್ಲಾಸ್ ಫಸ್ಟ್ ಯಾವುದು ಸೆಕೆಂಡ್ ಯಾವ್ದು ಫಸ್ಟ್ ಯಾವುದು ಲಾಸ್ಟ್ ಯಾವ್ದು ಇಂಡಿಯಾದೊಳಗಡೆ ಇರ್ತಕ್ಕಂಥ ರ್ಯಾಂಕಿಂಗ್ ಸೊ ಜಾಗತಿಕ ಮನೆ ಬೆಲೆ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಂದ್ರೆ ಮೂವತ್ತೆರಡು ಅಂದ್ರೆ ಮನೆಗಳು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದ್ ಇದಾವೆ ಯಾವ ದೇಶಗಳಲ್ಲಿ ಸೊ ಯಾವ ರೀತಿ ಯಾವ ರೀತಿ ಕಟ್ಟಡಗಳ ನಿರ್ಮಾಣ ಆಗ್ತದ ಮೇಲ್ಗಡೆ ಏನ್ ಮಾಡ್ತಾರೆ ಅಂದ್ರೆ ಸೂಚ್ಯಾಂಕನ್ನ ತೋರಿಸ್ತದೆ ನಗರ ಅಭಿವೃದ್ಧಿ ಅಥವಾ ಗ್ರಾಮೀಣ ಅಭಿವೃದ್ಧಿ ಮೇಲ್ಗಡೆ ಸೊ ಭಾರತದ ಸ್ಥಾನ ಎಷ್ಟು ಅಂದ್ರೆ ಮೂವತ್ತೆರಡನೇ ಸ್ಥಾನದಲ್ಲಿ ಇದೆ ಅಂಡ್ ಮೊದಲ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಟರ್ಕಿ ಮೊದಲನೇ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂದ್ರೆ ದಕ್ಷಿಣ ಕೊರಿಯಾ ಕೊನೆಯ ಸ್ಥಾನದಲ್ಲಿದೆ ಸೊ ಮೊದಲ ಸ್ಥಾನ ಯಾವುದು ಅಂತಂದ್ರ ಮೊದಲ ಸ್ಥಾನ ಯಾವುದು ಅಂದ್ರೆ ಟರ್ಕಿ ಇದೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂದ್ರೆ ದಕ್ಷಿಣ ಕೊರಿಯಾ ಇದೆ ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರ ಮೂವತ್ತೆರಡನೇ ಸ್ಥಾನದಲ್ಲಿದೆ ವರದಿಯನ್ನು ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವ್ದು ಅಂತಂದ್ರ ನೈಟ್ ಫ್ರಾಂಕ್ ಎಲ್ ಎಲ್ ಪಿ ಅಥವಾ ಈ ಒಂದು ಲಂಡನ್ ನೈಟ್ ಫ್ರಾಂಕ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ ಅಂತರ ರಿಲೀಸ್ ಮಾಡುತ್ತೆ ಹಾಗಾದ್ರೆ ಇದೇನು ಅಂತಂದ್ರ ಜಾಗತಿಕ ಮನೆ ಬೆಲೆ ಸೂಚಾಂಕ ಅಂತಕ್ಕಂಥದ್ರ ವರದಿ ಸೊ ಇದಾದ್ಮೇಲೆ ಜಾಗತಿಕ ಇಂಧನ ಪರಿವರ್ತನಾ ಸೂಚಾಂಕ ಅಂದ್ರೆ ಪರಿಸರ ಸ್ನೇಹಿಯಾಗಿ ಬೆಳಿತಕ್ಕಂತ ದೇಶ ಯಾವ್ದು ಹೌದಾ ಸೊ ಇಂಧನವನ್ನ ಚೆನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನ ಬಳಸ್ಕೊಳ್ತಕ್ಕಂತ ರಾಷ್ಟ್ರಗಳಲ್ಲಿ ಪರಿಸರ ಸ್ನೇಹಿ ರಾಷ್ಟ್ರಗಳಲ್ಲಿ ಯಾವ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾವೆ ಸೊ ಅದರಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರೋದು ಯಾವುದು ಅಂದ್ರೆ ಸ್ವಿಡನ್ ಮೊದಲನೇ ಸ್ಥಾನದಲ್ಲಿದೆ ಸೊ ಹಾಗಾದ್ರೆ ಭಾರತದ ಸ್ಥಾನ ಎಷ್ಟು ಅಂದ್ರೆ ಅರವತ್ತೇಳನೇ ಸ್ಥಾನದಲ್ಲಿ ಭಾರತ ಇದೆ ಹಾಗಾದ್ರೆ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ ಅಂತ ಏನ್ ಕರಿತೀವಿ ವರ್ಲ್ಡ್ ಎಕನಾಮಿಕಲ್ ಫೋರಂ ಅಂತಕ್ಕಂಥದ್ದು ರಿಲೀಸ್ ಮಾಡುತ್ತೆ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ಸಿಕ್ಸ್ಟಿ ಸೆವೆನ್ ಪ್ಲೇಸ್ ಅಲ್ಲಿ ಇದೆ ಮೊದಲ ಸ್ಥಾನ ಯಾವುದು ಅಂತಂದ್ರೆ ಸ್ವೀಡನ್ ಅಲ್ಲಿ ಇದೆ ಸೊ ವರದಿ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವ್ದು ಅಂದ್ರ ವಿಶ್ವ ಆರ್ಥಿಕ ವೇದಿಕೆ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ ಅಂತ ವರದಿಯನ್ನ ರಿಲೀಸ್ ಮಾಡತ್ತ ನೆಕ್ಸ್ಟ್ ಒನ್ ಯಾವುದು ಅಂತ ಮಿಲಿಟರಿ ಖರ್ಚು ಮಾಡುತ್ತಿರುವ ದೇಶದ ಸೂಚ್ಯಾಂಕು ಅಂದ್ರೆ ಅತಿ ಹೆಚ್ಚು ಮಿಲಿಟರಿ ಅಂದ್ರೆ ರಕ್ಷಣೆಗಾಗಿ ಅತಿ ಹೆಚ್ಚು ಯಾವ ಮಿಲಿಟರಿ ಯಾವ ದೇಶದ ಮಿಲಿಟರಿ ಅತಿ ಹೆಚ್ಚು ಖರ್ಚು ಮಾಡುತ್ತೆ ಅಂತಕ್ಕಂಥ ಸೂಚ್ಯಾಂಕ ಹಾಗಾದ್ರೆ ಇಲ್ಲಿ ಮಿಲಿಟರಿ ಖರ್ಚು ಮಾಡುತ್ತಿರುವ ದೇಶಗಳ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ನಾಲ್ಕನೇ ನಾಲ್ಕನೇ ಸ್ಥಾನದಲ್ಲಿದೆ ಅಂದ್ರೆ ಮಿಲಿಟರಿ ವ್ಯವಸ್ಥೆಗಾಗಿ ರಕ್ಷಣಾತ್ಮಕವಾಗಿ ಅತಿ ಹೆಚ್ಚು ಖರ್ಚು ಮಾಡ್ತಕ್ಕಂಥ ದೇಶಗಳಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ ನಾಲ್ಕನೆಯ ಸ್ಥಾನದಲ್ಲಿ ಭಾರತ ಇದೆ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾವುದು ಅಂತ ಅಮೆರಿಕ ಮೊದಲನೇ ಸ್ಥಾನದಲ್ಲಿದೆ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಇದನ್ನ ಬಿಡುಗಡೆ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತಂದ್ರೆ ಇಲ್ಲಿ ಸ್ಟಾಕೋಮ್ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ ಸ್ಟಾಕೋಮ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಸಂಸ್ಥೆ ಸ್ಟಾಕೋಮ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ ಅಂತ ಇದನ್ನ ರಿಲೀಸ್ ಮಾಡುತ್ತೆ ಮಿಲಿಟರಿ ಖರ್ಚು ಮಾಡುತ್ತಿರುವ ದೇಶಗಳ ಸೂಚ್ಯಾಂಕದಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಯಾವ್ದು ಅಂತಾರ ಅಮೆರಿಕ ಇದೆ ನೆಕ್ಸ್ಟ್ ಒನ್ ಯಾವ್ದು ಅಂತ ಜಾಗತಿಕ ಮತದಾರರ ಪ್ರಜಾಪ್ರಭುತ್ವ ಸೂಚ್ಯಾಂಕ ಅಂದ್ರೆ ವೋಟರ್ಸ್ ಗಳು ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾರೆ ಆ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಅಂತಕ್ಕಂತ ನೋಡೋದು ಸೊ ಜಾಗತಿಕ ಮತದಾರದ ಪ್ರಜಾಪ್ರಭುತ್ವ ಸೂಚ್ಯಾಂಕ ಅಂತ ಹೇಳ್ತೀವಿ ಭಾರತದ ಸ್ಥಾನ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂದ್ರೆ ಒಂದ್ನೂರ ಎಂಟನೇ ಸ್ಥಾನದಲ್ಲಿ ಭಾರತ ಇದೆ ಸೊ ಭಾರತದ ಸ್ಥಾನ ಎಷ್ಟು ಅಂದ್ರೆ ಒನ್ ನಾಟ್ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಅಂದ್ರೆ ಡೆನ್ಮಾರ್ಕ್ ಇದೆ ವರದಿ ಬಿಡು ಮಾಡ್ರೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ವಿಡಮ್ ಸಂಸ್ಥೆ ಅಂತಕ್ಕಂಥದ್ದು ವಿಡೇಮ್ ಅಂತಕ್ಕಂಥ ಸಂಸ್ಥೆ ಏನಾಗುತ್ತೆ ಅಂದ್ರೆ ಈ ವರದಿಯನ್ನ ರಿಲೀಸ್ ಮಾಡುತ್ತೆ ಸೊ ಮತದಾರರ ಪ್ರಜಾಪ್ರಭುತ್ವ ಸೂಚ್ಯಾಂಕ ಮತದಾರಕ್ಕೆ ಮತದಾರರಿಗೆ ಎಷ್ಟು ರೈಟ್ಸ್ ಇದೆ ಅಂಡ್ ಯಾವ ರೀತಿ ಮತದಾರರು ರಾಜಕೀಯ ವ್ಯವಸ್ಥೆಗಳು ಇನ್ವಾಲ್ವ್ ಆಗ್ತಿದ್ದಾರೆ ಅನ್ನೋ ಬಯಸನ ಇಟ್ಕೊಂಡು ಸೊ ಜಾಗತಿಕ ಮತದಾರರ ಪ್ರಜಾಪ್ರಭುತ್ವ ಸೂಚ್ಯಾಂಕನ್ನ ರಿಲೀಸ್ ಮಾಡ್ತಾರೆ ಹಾಗಾದ್ರೆ ಭಾರತದ ಸ್ಥಾನ ಎಷ್ಟು ಅಂತರ ಒಂದ್ನೂರ ಎಂಟನೇ ಸ್ಥಾನದಲ್ಲಿ ಭಾರತ ಇದೆ ಮೊದಲನೇ ಸ್ಥಾನದಲ್ಲಿ ಯಾವುದು ಅಂತರ ಡೆನ್ಮಾರ್ಕ್ ಮೊದಲನೇ ಸ್ಥಾನದಲ್ಲಿ ಇದೆ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದ್ರ ವಿಡಮ್ ಸಂಸ್ಥೆ ರಿಲೀಸ್ ಮಾಡುತ್ತಾರೆ ನೆನ್ಪಿಟ್ಕೊಡ್ರಿ ಜಾಗತಿಕ ಮತದಾರದ ಪ್ರಜಾಪ್ರಭುತ್ವದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ಎಂಟು ಮೊದಲನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ ಮಿಲಿಟರಿ ಖರ್ಚು ಮಾಡುತ್ತಿರುವ ದೇಶಗಳ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂತಂದ್ರೆ ನಾಲ್ಕನೇ ಪ್ಲೇಸ್ ಅಲ್ಲಿ ಭಾರತ ಇದೆ ಹೌದಾ ಫೋರ್ತ್ ಪ್ಲೇಸ್ ಅಲ್ಲಿ ಯಾವ್ದು ಅಂತಾರ ಭಾರತ ಇದೆ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಅಂತಂದ್ರ ಅಂತಂದ್ರೆ ಅಮೆರಿಕ ಇದೆ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಅರವತ್ತೇಳು ಮೊದಲನೇ ಸ್ಥಾನದಲ್ಲಿ ಸ್ವೀಡನ್ ಇದೆ ಜಾಗತಿಕ ಮನೆ ಬೆಲೆ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಮೂವತ್ತೆರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಯಾವುದು ಅಂದ್ರೆ ಟರ್ಕಿ ಇದೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂತ ದಕ್ಷಿಣ ಕೊರಿಯಾ ಕೊನೆಯ ಸ್ಥಾನದಲ್ಲಿದೆ ಆಮೇಲೆ ನೆಕ್ಸ್ಟ್ ಯಾವುದು ಅಂತಂದ್ರೆ ವಿಶ್ವ ಉದಾರತ್ವ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ ಐವತ್ತೇಳು ಇಲ್ಲಿದ್ದಾವೆ ಇಂಡೋನೇಷ್ಯಾ ಮೊದಲೇ ಸ್ಥಾನದಲ್ಲಿದೆ ಮಯನ್ಮಾರ್ ಆರನೇ ಸ್ಥಾನದಲ್ಲಿದೆ ಥೈಲ್ಯಾಂಡ್ ಹನ್ನೆರಡನೇ ಪ್ಲೇಸ್ ಅಲ್ಲಿದೆ ಫಿಲಿಪೈನ್ಸ್ ಇಪ್ಪತ್ತನೇ ಪ್ಲೇಸ್ ಅಲ್ಲಿದೆ ಸಿಂಗಾಪುರ್ ಮೂವತ್ತೊಂದನೇ ಪ್ಲೇಸ್ ಅಲ್ಲಿದೆ ವಿಯೆಟ್ನಾಂ ನಲವತ್ತೇಳನೇ ಪ್ಲೇಸ್ ಅದೆ ಲಾವೋಸ್ ಒಂದ್ನೂರ ಹದಿಮೂರನೇ ಪ್ಲೇಸ್ ಅಲ್ಲಿದೆ ಅದೇ ರೀತಿ ಕಾಂಬೋಡಿಯಾ ಅನ್ನೋದು ಎಷ್ಟು ಅಂದ್ರೆ ಒಂದು ನೂರ ಹತ್ತೊಂಬತ್ತನೇ ಪ್ಲೇಸ್ ಅಲ್ಲಿದೆ ವಿಶ್ವ ಉದಾರತ್ವ ಸೂಚ್ಯಾಂಕದ ಭಾರತದ ಸ್ಥಾನ ಐವತ್ತೇಳು ಅಂಡ್ ಮೊದಲ ಸ್ಥಾನ ಇಂಡೋನೇಷಿಯಾ ಕೊನೆಯ ಸ್ಥಾನ ಯಾವುದು ಅಂದ್ರೆ ಕಾಂಬೋಡಿಯಾ ಓಕೆ ಸೊ ಕಾಂಬೋಡಿ ಏನಾಗುತ್ತೆ ಅಂದ್ರೆ ಕೊನೆಯ ಸ್ಥಾನದಲ್ಲಿ ಇದೆ ಇನ್ನ ಹೆಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಕೊಡ್ತೀವಿ ಅಂಡ್ ಈ ಕ್ಲಾಸ್ ಆದ ನಂತರ ಕಮೆಂಟ್ ಒಳಗಡೆ ತಿಳಿಸಬೇಕು ಹೆಚ್ ಡಿ ನ ಪಿತಾಮಹ ಅಂತ ಹೇಳಿಬಿಟ್ಟು ನಾವು ಯಾರಿಗ್ ಕರಿತೀವಿ ಪಾಕಿಸ್ತಾನದವರು ಅದ ಯಾರಿ ಕರಿತೀವಿ ಹೆಚ್ ಡಿ ನ ಪಿತಾಮಹ ಅಂತ ಸೊ ಅದನ್ನ ಕಮೆಂಟ್ ಬಾಕ್ಸ್ ಒಳಗಡೆ ಹೇಳಿ ಸೊ ಮಾನವ ಅಭಿವೃದ್ಧಿ ಸೂಚ್ಯಂಕ ಭಾರತದ ಸ್ಥಾನ ಎಷ್ಟು ಅಂದ್ರ ಒಂದ್ನೂರ ಮೂವತ್ತೆರಡನೇ ಪ್ಲೇಸ್ ಅಲ್ಲಿ ಇದೆ ಮೊದಲ ಸ್ಥಾನ ಯಾವ್ದು ಅಂದ್ರೆ ಸ್ವಿಟ್ಜರ್ಲೆಂಡ್ ಇದ್ರೆ ಕೊನೆಯ ಸ್ಥಾನ ಯಾವುದು ಅಂದ್ರೆ ದಕ್ಷಿಣ ಕೊರಿಯಾ ಕೊನೆಯ ಸ್ಥಾನದಲ್ಲಿದೆ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಗದಲ್ಲಿ ಭಾರತ ಎಷ್ಟನೇ ಸ್ಥಾನದ ಐತಿ ಅಂದ್ರೆ ಎಂಬತ್ತೈದನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿರೋದು ಯಾವುದು ಅಂದ್ರೆ ಡೆನ್ಮಾರ್ಕ್ ಕೊನೆಯ ಸ್ಥಾನದಲ್ಲಿರೋದು ಯಾವುದು ಅಂದ್ರೆ ಸೋಮಾಲಿಯಾ ಕೊನೆಯ ಸ್ಥಾನದಲ್ಲಿದೆ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಗದಲ್ಲಿ ಭಾರತ ಸ್ಥಾನ ಎಷ್ಟು ಅಂದ್ರೆ ನಲವತ್ತಾರನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಯಾವುದು ಅಂದ್ರೆ ನಾರ್ವೆ ಇದೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂದ್ರೆ ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ ವಿಶ್ವ ಸಂತೋಷ ಸೂಚ್ಯಾಂಕ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ ಅಂಡ್ ಕೊನೆಯ ಸ್ಥಾನದಲ್ಲಿ ಯಾವುದು ಅಂದ್ರೆ ಅಫ್ಘಾನಿಸ್ತಾನ್ ಕೊನೆಯ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂದ್ರೆ ಅಫ್ಘಾನಿಸ್ತಾನ್ ಇದೆ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ನೂರ ಇಪ್ಪತ್ತೆರೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನ ಐಸ್ಲ್ಯಾಂಡ್ ಅಂಡ್ ಕೊನೆಯ ಸ್ಥಾನ ಯಾವುದು ಅಂದ್ರೆ ಅಫ್ಘಾನಿಸ್ತಾನ್ ವಿಶ್ವ ಆರ್ಥಿಕ ಸ್ವತಂತ್ರ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಯಾವುದು ಅಂದ್ರೆ ಸಿಂಗಾಪುರ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಇನ್ನ ಜಾಗತಿಕ ಶಾಂತಿ ಸೂಚ್ಯಾಂಕದಲ್ಲಿ ಮೊದಲನೇ ಸ್ಥಾನ ಮೊದಲನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ ಭಾರತದ ಸ್ಥಾನ ಎಷ್ಟು ಅಂದ್ರ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಇದೆ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಭಾರತ ಎಂಟನೇ ಸ್ಥಾನದಲ್ಲೇ ಮೊದಲನೇ ಸ್ಥಾನದಲ್ಲಿ ಯಾವ್ದೂನು ಇಲ್ಲ ಹಾಗಾದ್ರೆ ಆ ಮೊದಲೇ ಸ್ಥಾನದಲ್ಲಿ ಯಾವ್ದು ಇಲ್ಲ ಭಾರತದ ಸ್ಥಾನ ಎಷ್ಟು ಅಂತ ಎಂಟನೇದು ಜಾಗತಿಕ ಹಸಿವು ಸೂಚ್ಯಾಂಕ ಅಂತ ಹೇಳ್ತಿವಿ ಭಾರತದ ನೂರ ಹನ್ನೊಂದನೇ ಸ್ಥಾನದಿದೆ ಮೊದಲೇ ಮೊದಲನೇ ಸ್ಥಾನದಲ್ಲಿ ಚೀನಾವನ್ನ ಒಳಗೊಂಡ್ ಚೀನಾವನ್ನ ಬಿಟ್ಟು ಇನ್ನು ನಾಲ್ಕು ದೇಶಗಳು ಇದ್ದಾವೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂದ್ರೆ ಸೆಂಟ್ರಲ್ ಆಫ್ರಿಕಾ ಕೊನೆಯ ಪ್ಲೇಸ್ ಅಲ್ಲಿ ಇದೆ ಇನ್ನ ಹೆಂಡ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕ ಭಾರತದ ಸ್ಥಾನ ಎಂಬತ್ತೇ ಸ್ಥಾನದಲ್ಲಿದೆ ಮೊದಲ ಸ್ಥಾನ ಜಪಾನ್ ಮತ್ತು ಸಿಂಗಾಪುರ್ ಇದ್ರೆ ಕೊನೆಯ ಸ್ಥಾನದಲ್ಲಿ ಯಾವುದು ಅಂದ್ರೆ ಅಫ್ಘಾನಿಸ್ತಾನ್ ಇದೆ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ನಲವತ್ತೆರಡನೇ ಸ್ಥಾನದಲ್ಲಿದೆ ಅಂಡ್ ಮೊದಲ ಸ್ಥಾನ ಯಾವುದು ಅಂದ್ರೆ ಯು ಇದೆ ಕೊನೆಯ ಸ್ಥಾನ ಯಾವುದು ಅಂದ್ರೆ ವೆನಿಜುವೆಲ್ಲಾ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ನಲವತ್ತನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನ ಡೆನ್ಮಾರ್ಕ್ ಇದೆ ವರದಿ ಮೊದಲೇ ಸ್ಥಾನದಲ್ಲಿ ಯಾವ್ದು ಅಂತ ಡೆನ್ಮಾರ್ಕ್ ಇದೆ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನ ಯಾವುದು ಅಂದ್ರೆ ನಾರ್ವೆ ಹಾಗಾದ್ರೆ ಇನ್ನೊಂದ್ಸರ್ತಿ ಯಾವ್ ರಿಲೀಸ್ ಮಾಡ್ತಾವೆ ಅಂತ ಸಂಸ್ಥೆಯನ್ನು ನೋಡ್ಬಿಡ್ರಿ ವಿಶ್ವ ಪತ್ರಿಕಾ ಸೂಚ್ಯಾಂಕ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ರಿಪೋರ್ಟರ್ ವಿಧೌಟ್ ಬಾರ್ಡರ್ಸ್ ಅಂತ ಹೇಳ್ತೀವಿ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕನ ಬಿಡುಗಡೆ ಮಾಡತಕ್ಕಂತ ಸಂಸ್ಥೆ ಇಂಟರ್ ನ್ಯಾಷನಲ್ ಇನ್ಸ್ಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಸಂಸ್ಥೆ ಸ್ವಿಟ್ಜರ್ಲೆಂಡ್ ಸಂಸ್ಥೆ ರಿಲೀಸ್ ಮಾಡುತ್ತಾ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕದ ಈ ಒಂದು ವರದಿಯ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತೆ ಅಮೆರಿಕಾದಲ್ಲಿ ಇದೆ ಹೆಂಡ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕನ ರಿಲೀಸ್ ಮಾಡ್ತಕ್ಕಂಥದ್ದು ಹೆಂಡ್ಲಿ ಅಂಡ್ ಪಾರ್ಟ್ನರ್ಸ್ ವೀಸಾ ರಿಸ್ಟ್ರಿಕ್ಷನ್ಸ್ ಇಂಡೆಕ್ಸ್ ಲಂಡನ್ ಇನ್ ಸಂಸ್ಥೆ ರಿಲೀಸ್ ಮಾಡುತ್ತೆ ಜಾಗತಿಕ ಹಸಿವಿನ ಸೂಚ್ಯಾಂಕವನ್ನ ವೆಲ್ತ್ ಹಂಗರ್ ಲೈಫ್ ಅಂಡ್ ಕನ್ಸರ್ನ್ ವರ್ಲ್ಡ್ ವೈಡ್ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಾಂಕವನ್ನ ಗ್ರೀನ್ ವಾಟರ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತ ಜಾಗತಿಕ ಶಾಂತಿ ಸೂಚ್ಯಾಂಕವನ್ನ ರಿಲೀಸ್ ಮಾಡ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತಾ ವಿಶ್ವ ಆರ್ಥಿಕ ಸ್ವತಂತ್ರ ಸೂಚ್ಯಾಂಕವನ್ನ ದ ಹೆರಿಟೇಜ್ ಫೌಂಡೇಶನ್ ಅಂಡ್ ದಿ ವಾಲ್ ಸ್ಟ್ರೀಟ್ ಜರ್ನಲ್ಸ್ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕಣ್ಣ ವರ್ಲ್ಡ್ ಎಕನಾಮಿಕಲ್ ಫೋರಂ ಸಿಡ್ನಿ ರಿಲೀ ರಿಲೀಸ್ ಮಾಡುತ್ತ ವಿಶ್ವ ಸಂತೋಷ ಸೂಚ್ಯಾಂಕವನ್ನ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತೆ ಅಮೆರಿಕದು ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕ ರಿಲೀಸ್ ಮಾಡ್ತಕ್ಕಂಥದ್ದು ದ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತಕ್ಕಂಥ ಸಂಸ್ಥೆ ರಿಲೀಸ್ ಮಾಡುತ್ತಾ

ನೆಕ್ಸ್ಟ್ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಾಂಕವನ್ನ ಯಾವ್ ರಿಲೀಸ್ ಮಾಡತ್ತೆ ಅಂದ್ರ ವರ್ಲ್ಡ್ ಎಕನಾಮಿಕಲ್ ಫೋರಂ ವಿಶ್ವ ಆರ್ಥಿಕ ಸಂಸ್ಥೆ ರಿಲೀಸ್ ಮಾಡುತ್ತೆ ಇನ್ನ ಮಿಲಿಟರಿ ಖರ್ಚು ಮಾಡುತ್ತಿರುವ ದೇಶಗಳ ಸೂಚ್ಯಾಂಕ ಸ್ಟಾಕ್ಹ್ ಇಂಟರ್ ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ ರಿಲೀಸ್ ಮಾಡುತ್ತೆ ಇನ್ನ ಜಾಗತಿಕ ಮತದಾರ ಪ್ರಜಾಪ್ರಭುತ್ವ ವಿಡಮ್ ಸಂಸ್ಥೆ ಸೊ ಜಾಗತಿಕ ಮತದಾರ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ನೂರ ಎಂಟು ಮಿಲಿಟರಿ ಖರ್ಚು ಮಾಡತಕ್ಕಂತಹ ವಿಷಯದೊಳಗಡೆ ಭಾರತ ಸ್ಥಾನ ನಾಲ್ಕನೇ ಸ್ಥಾನ ನೆಕ್ಸ್ಟ್ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಾಂಕದಲ್ಲಿ ಅರವತ್ತೇಳನೇ ಸ್ಥಾನ ಜಾಗತಿಕ ಮನೆ ಬೆಲೆ ಸೂಚ್ಯಾಂಕದಲ್ಲಿ ಮೂವತ್ತೆರಡನೇ ಸ್ಥಾನ ವಿಶ್ವ ವಿಧಾನ ಸಂಸ್ಥೆಯಲ್ಲಿ ಐವತ್ತೇಳನೇ ಸ್ಥಾನ ನೆಕ್ಸ್ಟ್ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನೂರ ಮೂವತ್ತೆರಡನೇ ಸ್ಥಾನ ನೆಕ್ಸ್ಟ್ ಭ್ರಷ್ಟಾಚಾರ ಗ್ರಹಿಕೆಯ ಸೂಚ್ಯಾಂಕದಲ್ಲಿ ಎಂಬತ್ತೈದನೇ ಸ್ಥಾನ ನೆಕ್ಸ್ಟ್ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಾಂಕದಲ್ಲಿ ನಲವತ್ತಾರನೇ ಸ್ಥಾನ ನೆಕ್ಸ್ಟ್ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ನೂರ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ಇಪ್ಪತ್ತಾರನೇ ಸ್ಥಾನ ನೆಕ್ಸ್ಟ್ ಜಾಗತಿಕ ಲಿಂಗಾಂತರ ಅಂತರ ಸೂಚ್ಯಾಂಕದಲ್ಲಿ ನೂರ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ವಿಶ್ವ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ಜಾಗತಿಕ ಶಾಂತಿ ಸೂಚ್ಯಾಂಕದಲ್ಲಿ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಎಂಟನೇ ಸ್ಥಾನದಲ್ಲಿದೆ ಜಾಗತಿಕ ಹಸಿವಿನ ಸೂಚ್ಯಾಂಕದಲ್ಲಿ ಒಂದು ನೂರ ಹನ್ನೊಂದನೇ ಸ್ಥಾನ ಹೆಂಡ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಎಂಬತ್ತನೇ ಸ್ಥಾನದಲ್ಲಿದೆ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ನಲವತ್ತೆರಡನೇ ಪ್ಲೇಸ್ ಅಲ್ಲಿದೆ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ನಲವತ್ ಸ್ಥಾನದಲ್ಲಿದೆ ನೆಕ್ಸ್ಟ್ ಯಾವುದು ಅಂದ್ರೆ ವಿಶ್ವ ಪತ್ರಿಕಾ ಸೂಚ್ಯಾಂಕದಲ್ಲಿ ಒಂದೂರ ಐವತ್ತೊಂಬತ್ತನೇ ಸ್ಪೆಷಲ್ ಸ್ಪೆಷಲ್ ಆಗಿ ಇದು ವಿಲೇಜ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರಲ್ಲ ಸೊ ಅವರು ಕ್ವಿಕ್ ರಿವಿಸನ್ ಇದು ನೋಡಿ ಕೆ ಎಸ್ ಕೆ ಸ್ಟಡಿ ಮಾಡ್ತಿರೋದು ಪರ್ಟಿಕ್ಯುಲರ್ ಆಗಿ ಇಂಡೆಕ್ಸ್ ರಿಲೇಟೆಡ್ ಆಗಿ ಅದರಲ್ಲಿ ಯಾವ ಯಾವ ಮಾನದಂಡಗಳು ಇರ್ತಾವೆ ಲಾಸ್ಟ್ ಕ್ಲಾಸ್ ಅದ್ರ ಬಗ್ಗೆ ಮಾಡಿದ್ವಿ ಸೊ ಅದಕ್ಕೆ ನಾನು ಇಲ್ಲಿ ಜಸ್ಟ್ ಸೂಚ್ಯಾಂಕಗಳು ಮತ್ತು ಫಸ್ಟ್ ಯಾವುದು ಆಮೇಲೆ ಕೆಲವೊಂದಿಷ್ಟು ಲಾಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಯಾವುದು ಅಂದರೆ ವರದಿ ವರದಿಯನ್ನು ಯಾವ ಸಂಸ್ಥೆ ನೀಡುತ್ತೆ ಅಂತ ಓಕೆ ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು